ಈಗ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಇರೋ ಇದು ಇದ್ದಿದ್ದಂಗೆ ಕೊಯ್ನ್ ಇದೆಯಲ್ಲ ಹಂಗಿದ್ದಂಗೆ ಅವ್ರಿಗೆ ಎಲ್ಲಿ ಹೆಡ್ ಬಿಡುತ್ತೆ ಅಲ್ಲಿ ಹೋಗ್ತಾರೆ, ಎಲ್ಲಿ ಅವ್ರಿಗೆ ಬೇಕಲ್ಲಿ ಹೋಗ್ತಾರೆ. ಅವ್ರದ್ದೇನು ಏನು ಪ್ರಭಾವ ಬೀಳಲ್ಲ ಅನ್ಕೊಂತೀನಿ. ಈಗಲೂ 18 ಸೀಟ್ ಬಂದಿದೆ, ಮುಂದೆ ಲೋಕಸಭಾ ಎಲೆಕ್ಷನ್ಗೆ ಒಂದು ಕೂಡ ಬರೋದು ಡೌಟೆ. ರಾಜ್ಯಸಭೆಯಲ್ಲಿ 10 ಬರ್ಬೋದು ನೆಕ್ಸ್ಟ್, ಸಾರಿ ಇದು ಲೋಕ ವಿಧಾನಸೌಧ ಎಲೆಕ್ಷನ್ ಆದರೆ 2028ಗೆ ಒಂದು 10 ಬಂದರೆ ಹೆಚ್ಚಾಯ್ತು. ಅದು ಅದು ಫ್ಯಾಮಿಲಿ ಪಾಲಿಟಿಕ್ಸ್. ಅದು ಮುಂಚೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಸರ್? ನನಗೆ ಅನಿಸಿಕೆ ಕಾಂಗ್ರೆಸ್ ಅವರು ಮಾಡಬಾರ್ದಾಗಿತ್ತು, ಅವರು ಮಾಡಿ ತಪ್ಪು ಅನಿಸುತ್ತೆ ನನಗೆ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಅಧಿಕಾರ ಬೇಕು. ಕಾಂಗ್ರೆಸ್ನವರು ಆಪೋಸಿಷನ್ಗೆ ಇದ್ದಿದ್ರೆ ಇವತ್ತು 150 ಸೀಟು ಮೇಲೆ ಬರ್ತಾಯಿದ್ರು. ಅವರು ಜೊತೆ ಸರ್ಕಾರ ಮಾಡಿ ತಪ್ಪು ಮಾಡಿದ ನನಗೆ ಅನಿಸಿಕೆ ಸರ್. ಹಾಗಾದರೆ ನಿಮ್ಮ ಪ್ರಕಾರ 2024ರ ಪ್ರಧಾನಮಂತ್ರಿ ಯಾರಾಗಿರ್ಬೇಕು? ನನ್ನ ಪ್ರಕಾರ ಇಂಡಿಯಾ ಅಂತ ಮಾಡಿದಾರಲ್ಲ ಅದರಲ್ಲಿ ಯಾರಾದ್ರೂ ಒಳ್ಳೆ ಪರವಾಗಿಲ್ಲ, ಆದರೆ ನಮ್ಮ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.